ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಪೈನಾಪಲ್ ಗೊಜ್ಜು ಮಾಡ್ತೀನಿ, ಬನ್ನಿ. ಇದನ್ನು ಈಗ ಕಟ್ ಮಾಡ್ಕೊಳ್ವ? ನಾನಿಲ್ಲಿ ಪಾತ್ರೆ ಇಟ್ಟು ಬೆಳ್ಳುಳ್ಳಿ ಹಾಕಿ ಎಣ್ಣೆ ಹಾಕಿದೆ. ಈಗ ಉದ್ದಿನಬೇಳೆ ಹಾಕ್ಕೊಳ್ತಿದ್ದೇನೆ ಅರ್ಧ ಸ್ಪೂನು, ಸಾಸಿವೆ ಅರ್ಧ ಸ್ಪೂನ್ ಹಾಕ್ಕೊಂಡೆ, ಅರಶಿನ ಕಾಲು ಟೀ ಸ್ಪೂನು ಹಾಕ್ಕೊಂಡೆ. ಇದನ್ನು ನಾನು ಮಚ್ತಾ ಇದ್ದೇನೆ, ಆದರೆ ಅದು ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಬರಲಿಲ್ಲ. ಮಚ್ಚಾದ್ಮೇಲೆ ನೋಡಿ ಹೋಳುಗಳನ್ನು ಹಾಕ್ಕೊಳ್ತಿದ್ದೇನೆ. ಪೈನಾಪಲ್ ಹೋಳು ಹಾಕಿ ಈಗ ಒಂದು ನೀರುಳ್ಳಿ ಹಾಕ್ಕೊಂಡೆ. ಇದನ್ನು ಈಗ ಮಚ್ಚಬೇಕು, ಇನ್ನು ಸ್ವಲ್ಪ ಮಚ್ಚೋಣ. ಇದಕ್ಕೆ ಈಗ ಸ್ವಲ್ಪ ಬೆಲ್ಲ ಹಾಕಬೇಕು. ಸ್ವಲ್ಪ ನೋಡಿ ಇಷ್ಟು ಸಣ್ಣದು ಬೆಲ್ಲ ಹಾಕ್ಕೊಳ್ತಿದ್ದೇನೆ. ಈಗ ಒಂದು ಲೋಟ ನೀರು ಹಾಕ್ಕೊಳ್ಬೇಕು. ಇದಕ್ಕೆ ಒಂದು ಲೋಟ ನೀರು ಹಾಕ್ಕೊಂಡೆ. ಅದನ್ನು ಮಚ್ಚಿ ಇನ್ನು ಮುಚ್ಚಳ ಮುಚ್ಚಿ ಬೇಯಿಸುವ. ಈಗ ಮೆಣಸು, ಈಗ ನೋಡಿ ಬಣಲ ಇಟ್ಟು ಮೆಣಸು ಹಾಕ್ಕೊಂಡೆ, ಎಂಟು ಮೆಣಸು ಹಾಕ್ಕೊಂಡಿದ್ದೇನೆ. ಈಗ 10 ಕಾಳು ಒಳ್ಳೆ ಮೆಣಸು, ಹಾಗೆ ಮೆಂತ್ಯ ಒಂದು 10 ಕಾಳು, ಹಾಗೆ ಕೊತ್ತಂಬರಿ ಹಾಕ್ಕೊಳ್ತಿದ್ದೇನೆ ಒಂದು ಸ್ಪೂನು. ಸಾಸಿವೆ ಕಾಲು ಟೀ ಸ್ಪೂನು. ಜೀರಿಗೆ ಕಾಲು ಟೀ ಸ್ಪೂನು. ಎಳ್ಳು 1 ಟೀ ಸ್ಪೂನ್ನ ಹಾಕ್ಕೊಳ್ತಿದ್ದೀನಿ. ಇದು ಪರಿಮಳ ಒಳ್ಳೆ ಕೊಡ್ತದೆ, ಅದಕ್ಕೆ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಹುರಿದು ಈಗ 1 ಕಪ್ಪು ತೆಂಗಿನಕಾಯಿ ಹಾಕಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದೆ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು, ನುಣ್ಣಗಂತಲ್ಲ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಈಗ ಹುಳಿ ಹಾಕ್ಕೊಳ್ತಿದ್ದೇನೆ ಸ್ವಲ್ಪ. ಬೆಳ್ಳುಳ್ಳಿ 4 ಎಸಳು, ಸ್ವಲ್ಪ ಅರಶಿನ, ಆಗ ಹಾಕ್ಕೊಂಡಿದ್ದೇನಲ್ಲ ಅದಕ್ಕೆ ಈಗ ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಈಗ ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಈಗ ಆಯಿತು ನೋಡಿ, ಇದು ತೆಂಗಿನಕಾಯಿ ಸೇರಿಸ್ತಿದ್ದೇನೆ. ನೋಡಿ ರುಬ್ಬಿಕೊಂಡಾಯಿತು, ಈಗ ತರಿ ತರಿಯಾಗಿದೆ. ಇಷ್ಟಾದರೆ ಸಾಕು, ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲೆ ಸೇರಿಸಿದೆ. ಇದು ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ತೊಳೆದಾಕಿದೆ, ಸ್ವಲ್ಪ ಕಡಿಮೆ ಆಗ್ತದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ತೊಳೆದಾಕುವ. ತುಂಬ ತೆಳು ಮಾಡೋದು ಬೇಡ, ಚೆನ್ನಾಗಿರೋದಿಲ್ಲ. ನೋಡಿ ಅಷ್ಟಾಕಿದೆ. ಇದನ್ನು ಮಚ್ಚುವ. ಚೆನ್ನಾಗಿ ಮಚ್ಚಿ ಹೇಗೆ ಆಗಿದೆ ನೋಡಿ. ಇಷ್ಟು ದಪ್ಪ ಸಾಕಲ್ಲ, ದಪ್ಪ ಸಾಕು. ಈಗ ಇದಕ್ಕೆ ಉಪ್ಪು ಹಾಕಬೇಕು, ಉಪ್ಪು ಹಾಕ್ಕೊಳ್ಳೋಣ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಚ್ಚಿ ಕುದಿಲಿಕ್ಕೆ ಬಿಡೋಣ. ಕುದೀಲಿ ನಾವೀಗೊಂದು ತುಪ್ಪದ ಒಗ್ಗರಣೆ ಹಾಕುವ.
ಒಂದು ಸ್ಪೂನು ತುಪ್ಪ, ಇದು ಕರಗಬೇಕು. ಸ್ವಲ್ಪ ಚೆನ್ನಾಗಿ ಕರಗಲಿ. ಕರಗಿದ ಮೇಲೆ ಒಂದು ಕಾಲು ಟೀಸ್ಪೂನು ಸಾಸಿವೆ ಹಾಕ್ಕೊಡ್ತೀನಿ. ಕಾಲು ಟೀಸ್ಪೂನು ಸಾಸಿವೆ, ಹಾಗೆ ಉದ್ದಿನಬೇಳೆ ಕಾಲು ಟೀಸ್ಪೂನು, ಒಂದು ಮೆಣಸು, ಕೆಂಪು ಮೆಣಸು ಒಂದು, ಹಾಗೆ ಇಂಗು ಸ್ವಲ್ಪ ಕಾಲು ಟೀಸ್ಪೂನ್ ಹಾಕ್ಕೊಳ್ತೇನೆ. ಈಗ ಅದು ಬೆಂದಿದೆ ನೋಡುವ. ನೋಡಿ ಈಗ ಬೆಂದಿದೆ, ಇದನ್ನ ಮಗ್ಚಿಕೊಳ್ಳುವ. ಕುದೀತಲ್ಲ, ಇದಕ್ಕೆ ಒಗ್ಗರಣೆ ಸೇರಿಸಿದೆ. ಈಗ ಆಯಿತು ನೋಡಿ, ಹೇಗೆ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆಲ್ಲ. ಹೀಗೆ ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.